ಬಲಿಯಾಗಿ ಕೊಲೆ ಮಾಡುವುದಕ್ಕೆ ಸಮರ್ಪಿಸಿಕೊಟ್ಟನು ಎಂಬುದಾಗಿ ಹೇಳುತ್ತಾರೆ. ನಿನ್ನ ಯಾರಾದ್ರೂ ಬೈದ್ರ, ನಿನ್ನ ಯಾರಾದ್ರೂ ಹೀಯಾಡಿಸಿದ್ರ, ದೇವರು ದೇವರು ದೇವರಂತ ಹೋಗಿ ನಿನಗೆ ಏನ್ ಸಿಕ್ಕಿತ್ತು? ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆಯಿಂದ ಹೋಗಿ ಏನ್ ಸಿಕ್ಕಿತ್ತು? ಈ ದೇವರನ್ನ ನಂಬಿ ನಂಬಿ ನಿನಗೆ ಏನ್ ಸಿಕ್ಕಿತ್ತು ಅಂತ ಹೇಳ್ತಾನಾರ? ಅವರ ಕಣ್ಣು ಕಾಣ್ತಾ ಇಲ್ಲ, ಅವರ ಕಿವಿ ಕೇಳ್ತಾ ಇಲ್ಲ, ಅವರ ಮನಸ್ಸು ಊಹಿಸ್ತಾ ಇಲ್ಲ. ನಿನಗೋಸ್ಕರ ಇದ್ದರನ್ನ ದೇವರು ನಿನಗೆ ಕೊಡುವಂತ ಕಾಲ. ಮಹಿಮೆ ಉಂಡಾಗಲಿ. ಹೊಸ ತಿಂಗಳಲ್ಲಿ ಕರ್ತನು ಹೇಳಿದಂತ ವಾಗ್ದಾನವನ್ನ ಮಾತ್ರ ಹೇಳಿ ಈ ದಿನದ ಸಂದೇಶಕ್ಕೆ ನಿಮ್ಮನ್ನ ಕರೆದುಕೊಂಡು ಹೋಗುವುದಕ್ಕೆ ನಾನು ಬಯಸುತ್ತೇನೆ. ಯೆಹೆಜ್ಕೇಲ ಪ್ರವಾದನೆ ಪುಸ್ತಕ 36 ಅಧ್ಯಾಯದಲ್ಲಿ 11 ವಾಕ್ಯ ವಾಗ್ದಾನ ಈ ರೀತಿಯೇ ಹೇಳ್ತದೆ, ಮೊದಲಕ್ಕಿಂತ ನಿಮ್ಮನ್ನ ಉತ್ತಮ ಸ್ಥಿತಿಗೆ ತರುವೇನು. ಹಲ್ಲೆಲೂಯಾ. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ ಉಂಟಿಸಿ. ಹಲ್ಲೆಲೂಯಾ. ಮೊದಲಕ್ಕಿಂತ ನಿನ್ನ ಉತ್ತಮ ಸ್ಥಿತಿಗೆ ತರುವೇನು ಎಂಬುದಾಗಿ ಕರ್ತನು ಹೇಳುತ್ತಾನೆ. ಮೊದಲಕ್ಕಿಂತ ಅಂದ್ರೆ ನಿಮ್ಮನ್ನ ಇಟ್ಟುಕೊಂಡು ಹೇಳ್ತಾ ಇಲ್ಲ, ಅದು ಯಾರನ್ನ ಇಟ್ಟುಕೊಂಡು ಹೇಳ್ತಾನೆ? ಏನ್ ಆಶೀರ್ವಾದ! ಇದನ್ನ ಯೂಟ್ಯೂಬ್ ಅಲ್ಲಿ ಹೋಗಿ ನೀವು ನೋಡ್ಬೇಕು. ಹಲ್ಲೆಲೂಯಾ. ಸೊ ಹೊಸ ತಿಂಗಳ ವಾಗ್ದಾನದ ಸಂದೇಶವು ಹೌಸ್ ಆಫ್ ಪ್ರೇಯರ್ ಅದು ಯೂಟ್ಯೂಬ್ ಅಲ್ಲಿ ಅದನ್ನ ಅಕೌಂಟ್ ಅಲ್ಲಿ ಇರುವುದನ್ನ ನೀವು ಹೋಗಿ ಕೇಳ್ರಿ. ನಿಜವಾಗ್ಲೂ ಕರ್ತನು ನಿಮ್ಮನ್ನ ಆಶೀರ್ವದಿಸುತ್ತಾರೆ. ಕೆಲವೊಂದು ಕಾರ್ಯಗಳು ನಾನು ನಿಮಗೆ ಹೇಳುತ್ತೇನೆ. ಆತನು ನಿಮ್ಮನ್ನ ಉತ್ತಮ ಸ್ಥಿತಿಗೆ ತರುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ಪ್ರೀತಿಯಲ್ಲಿ ನಿಮ್ಮನ್ನ ಉತ್ತಮ ಸ್ಥಿತಿಗೆ ತರುತ್ತಾನೆ. ದೇವರ ಭಯದಲ್ಲಿ ನಿಮ್ಮನ್ನ ಉತ್ತಮ ಸ್ಥಿತಿಗೆ ತರುತ್ತಾನೆ. ದೇವರ ಭಕ್ತಿಯಲ್ಲಿ ನಿಮ್ಮನ್ನ ಉತ್ತಮ ಸ್ಥಿತಿಗೆ ತರುತ್ತಾನೆ. ಪರಿಶುದ್ಧತೆಯಲ್ಲಿ ದೇವರು ನಿಮ್ಮನ್ನ ಉತ್ತಮ ಸ್ಥಿತಿಗೆ ತರುತ್ತಾನೆ. ಪ್ರಾರ್ಥನೆಯಲ್ಲಿ ದೇವರು ನಿಮ್ಮನ್ನ ಉತ್ತಮ ಸ್ಥಿತಿಗೆ ತರುತ್ತಾನೆ. ವೇದ ವಾಕ್ಯವನ್ನ ಓದುವುದರಲ್ಲಿ ಧ್ಯಾನುವುದರಲ್ಲಿ ಧ್ಯಾನ ಮಾಡುವುದರಲ್ಲಿ ದೇವರು ನಿಮ್ಮನ್ನ ಉತ್ತಮ ಸ್ಥಿತಿಗೆ ತರುವಂತ ದೇವರಾಗಿದ್ದಾನೆ. ಅಭಿಷೇಕದಲ್ಲಿ, ಸೇವೆಯಲ್ಲಿ, ವರಗಳಲ್ಲಿ, ಕುಟುಂಬದ ಸಮಾಧಾನದಲ್ಲಿ, ನೀವು ಕೈಯಿಟ್ಟು ಕೆಲಸ ಮಾಡುವಂತ ಸಕಲ ಆಶೀರ್ವಾದದಲ್ಲಿ, ಶರೀರ ಆರೋಗ್ಯದಲ್ಲಿ, ಸಭೆಯ ಅಭಿವೃದ್ಧಿಯಲ್ಲಿ ನಿಮ್ಮನ್ನ ಉತ್ತಮ ಸ್ಥಿತಿಗೆ ಆತನ ತರುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಸಕಲ ಕಾರ್ಯದಲ್ಲಿಯೂ ಕರ್ತನು ನಮಗೆ ಉತ್ತಮ ಸ್ಥಿತಿ ಅಂತ ಹೇಳ್ಬಿಟ್ಟವನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೊದಲು ಇದ್ದಂತ ಕಣ್ಣೀರು, ಮೊದಲು ಇದ್ದಂತ ನಷ್ಟ, ಮೊದಲು ಇದ್ದಂತ ಕಷ್ಟ, ಮೊದಲು ಇದ್ದಂತ ಹೋರಾಟ, ಮೊದಲು ಇದ್ದಂತ ವೈರಿಯ ಕುದಾಂತರಗಳು, ಮೊದಲು ಇದ್ದಂತ ಮಾಟ ಮಂತ್ರ ಕ್ರಿಯೆಗಳು, ಸೈತಾನ ಕ್ರಿಯೆಗಳು, ಹಲವಾರು ತೊಂದರೆಗಳು ನಿಮಗೆ ಇರುವುದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಹೇಳ್ತಾ ಇದ್ದಾನೆ,
ಈ ವರ್ಷದ ಮಧ್ಯದಲ್ಲಿ ನನ್ನ ಕೆಲಸವನ್ನು ನಾನು ನಡಪಿಸುವೆನು. ಹಲ್ಲೆಲೂಯ. ನಮ್ಮ ಮಧ್ಯದಲ್ಲಿ ದೇವರು ಹೇಳ್ತಾನೆ, ಇಂದಿನಿಂದ ಈ ತಿಂಗಳಿಂದ ನಾನು ನಿಮ್ಮನ್ನ ಎರಡು ಪಟ್ಟು ಆಶೀರ್ವದಿಸುವೆ. ಹಲ್ಲೆಲೂಯ. ಸೊ ಅನೇಕ ಕಾರ್ಯಗಳನ್ನ ಹೇಳಿ ಕರ್ತನು ಮಾತು ಕೊಡುವನು ಮಾತ್ರ ಅಲ್ಲ, ಮಾತನ್ನ ನೆರವೇರಿಸುವಂತ ದೇವರಾಗಿದ್ದಾನೆ. ನಮ್ಮೂರು ಮಾತ್ರ ಕರಗಳ ತಟ್ಟು ದೇವರ ನಾಮಕ್ಕೆ ಮಹಿಮೆ. ಸೊ ಈ ದಿನದ ಸಂದೇಶಕ್ಕಾಗಿ ಆಧಾರ ವಾಕ್ಯ ರೋಮರ್ ಪತ್ರಿಕೆ 8:28 ಓದುವುದನ್ನ ಕೇಳೋಣ. ರೋಮರ್ ಪತ್ರಿಕೆ 8:28. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಹಾಲೆಲೂಯಾ. ಯಾರನ್ನ ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯವು ಅನುಕೂಲವಾಗುತ್ತದೆ. ದೇವರನ್ನ ನೀವು ನಾನು ಪ್ರೀತಿಸುವಂತ ಹಿತಕ್ಕಾಗಿ ಎಲ್ಲ ಕಾರ್ಯವು ಅನುಕೂಲವಾಗುತ್ತದೆ. ಹೇಳಿ ದೇವರನ್ನ ಪ್ರೀತಿಸುವಂತ ಜನಾಂಗಗಳೇ, ನೀವು ದೇವರನ್ನ ಪ್ರೀತಿಸುವಂತ ಕಾರಣ ನೀವು ಮಾಡುವಂತ ಸಕಲ ಕಾರ್ಯವು ಅನುಕೂಲವಾಗುತ್ತೆ. ಆಯ್ತು. ಆದ್ರೆ ದೇವರು ನಾವು ಪ್ರೀತಿಸಬೇಕು. ನಾವು ಯಾಕೆ ದೇವರನ್ನ ಪ್ರೀತಿಸಬೇಕು? ದೇವರು ನಮ್ಮನ್ನ ಪ್ರೀತಿಸಿದಾನ? ಹಂಗಂದ್ರೆ ಎಂತ ಮಟ್ಟಿಗೆ ದೇವರು ನಮ್ಮನ್ನ ಪ್ರೀತಿಸಿದ್ರೆ ಎಂಬುದಾಗಿ ಸ್ವಲ್ಪ ಮಾತ್ರ ನಿಮಗೆ ಹೇಳಿ ಆಮೇಲೆ ಪ್ರೀತಿಸುವವರಿಗೆ ಬರುವಂತ ಆಶೀರ್ವಾದಗಳನ್ನ ನಿಮಗೆ ಹೇಳಿ. ನೀವು ಪ್ರೀತಿಸುವವರಾಗಿರುವಂತ ಕಾರಣ ನಿಮ್ಮ ಜೀವಿತದಲ್ಲಿಯೂ ಅಂತ ಆಶೀರ್ವಾದಗಳು ದೇವರು ಕೊಟ್ಟಿದ್ದಾನೆ. ಅದನ್ನ ನೀವು ಹೊಂದಿಕೊಳ್ಳುತ್ತೀರಿ ಎಂಬುದಾಗಿ ಹೇಳಿ ನಿಮ್ಮನ್ನು ಆಶೀರ್ವದಿಸುವುದಕ್ಕೆ ಬಯಸುತ್ತೇನೆ. ನೋಡೋಣ, ದೇವರನ್ನ ನಾವು ಯಾಕೆ ಪ್ರೀತಿಸಬೇಕು? ಯಾಕೆಂದ್ರೆ ವಾಕ್ಯ ಹೇಳುತ್ತದೆ, ಯೋವಾನ್ ಸುವಾರ್ತೆ 3:16 ವಾಕ್ಯ ಈ ರೀತಿಯ ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಕೊಟ್ಟನು. ಹಲ್ಲೆಲೂಯ. ಈ ಲೋಕದ ಮೇಲೆ, ನಿನ್ನ ಮೇಲೆ, ನನ್ನ ಮೇಲೆ ದೇವರು ಪ್ರೀತಿ ಇಟ್ಟಿದ್ದೀಗೆ ಆತನು ಕೊಟ್ಟಂತ ಬೆಲೆ ಆತನ ಒಬ್ಬನೇ ಮಗನಾಗಿರುವಂತ ಯೇಸು ಕ್ರಿಸ್ತನನ್ನ ನಿಮ್ಮನ್ನು ನನ್ನನ್ನು ಪ್ರೀತಿಸಿ ಆತನು ನಮಗೆ ಬಲಿಯಾಗಿ ಆತನನ್ನ ನಮಗೋಸ್ಕರ ಬಲಿಯಾಗಿ ಕೊಲೆ ಮಾಡುವುದಕ್ಕೆ ಸಮರ್ಪಿಸಿಕೊಟ್ಟನು ಎಂಬುದಾಗಿ ಹೇಳುತ್ತದೆ. ಇನ್ನು ದೇವರ ವಾಕ್ಯ ಹೇಳುತ್ತದೆ, ಯಾಕಪ್ಪ ತನ್ನ ಒಬ್ಬನೇ ಮಗನನ್ನ ನಮ್ಮ ಮೇಲೆ ಪ್ರೀತಿಸಿ ನೀನು ಬಲಿಯಾಗಿ ಕೊಟ್ಟಿ, ಯಾಕೆ ಆತನನ್ನ ನೀನ್ ಕೊಲೆ ಮಾಡುವುದಕ್ಕೆ ಕೊಟ್ಟಿ ಅಂತ ಕೇಳುವಾಗ ಎಫೆಸ್ಯ ಪತ್ರಿಕೆ 2:4 ವಾಕ್ಯ ಹೇಳುತ್ತದೆ, ಕರುಣಾನಿಧಿಯಾಗಿರುವಂತ ದೇವರು ನಮ್ಮ ಮೇಲೆ ಮಗ ಪ್ರೀತಿಯನ್ನು ಇಟ್ಟು ಅವಾಗ ಅಪರಾಧಗಳ ದಶೆಯಿಂದ ಸತ್ತವರಾಗಿ ಇದ್ದಂತ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದ. ಅಪರಾಧವು ಪಾಪವು ಶಾಪವು ಎಂಬುದಾದ ಕ್ರೂರವಾದ ಕರ್ಮದಲ್ಲಿ ಶಾಪದಲ್ಲಿ ಬಿದ್ದಂತ ನಮ್ಮನ್ನ ನಮ್ಮ ಪಾಪಗಳ ಶಮಿಸಿ ನಮ್ಮನ್ನ ಸಾವಗಸ್ತನಾಗಿದ್ದಂತ ನಮ್ಮನ್ನ ಆಶೀರ್ವಾದ ಪಾತ್ರೆಯಾಗಿ ಆಶೀರ್ವದಿಸಲ್ಪಡುವಂತ ಪಾತ್ರೆಯಾಗಿ ಬದಲಾಯಿಸುವುದಾಗಿ ಕರುಣಾನಿಧಿಯಾಗಿರುವಂತ ದೇವರು ಆತನ ಮಗನನ್ನ ನಮಗೆ ಬಲಿಯಾಗಿ ಕೊಟ್ಟದೆ ಎಂಬ. ಸರಿ, ಈ ದೇವರು ಈ ರೀತಿಯಾಗಿ ಮಗನನ್ನ ಕೊಟ್ಟಾಗ ಮಗನಾಗಿರುವಂತ ಯೇಸು ಕ್ರಿಸ್ತನು ಎಂತ ಮಟ್ಟಿಗೆ ನಮ್ಮನ್ನ ಪ್ರೀತಿಸಿದನು ಎಂಬುದಾಗಿ ಸ್ವಲ್ಪ ಗಮನಿಸಿ. ಎಫೆಸ್ಯ ಪತ್ರಿಕೆ 5:2 ಈ ರೀತಿಯಾಗಿ ಹೇಳುತ್ತದೆ, ಕ್ರಿಸ್ತನು ನಮ್ಮನ್ನ ಪ್ರೀತಿಸಿ. ಗಮನಿಸ್ತೀರಾ? ಅಲ್ಲೆಲೂಯ. ನಾವು ದೇವರನ್ನ ಪ್ರೀತಿಸುವುದು ಏನಕ್ಕಂತ ಗೊತ್ತಾಗ್ಬೇಕು. ಪ್ರೀತಿಸುವ ಇದ್ದಕ್ಕಾಗಿ ಏನಾಗ್ತದೆ? ಎಲ್ಲವೂ ಅನುಕೂಲವಾಗುತ್ತದೆ. ಇಲ್ಲಿ ಗಮನಿಸಿರಿ, ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿದನು. ನಮ್ಮನ್ನ ಪ್ರೀತಿಸಿ ತನ್ನನ್ನೇ ತನ್ನ ಪ್ರಾಣವನ್ನೇ ನಮಗಾಗಿ ಸಮರ್ಪಿಸಿ ಕಾಣಿಕೆಯಾಗಿ ಕೊಟ್ಟಂತ ಪ್ರೀತಿ ಯೇಸು ಕ್ರಿಸ್ತನ ಪ್ರೀತಿ. ಅಲ್ಲೆಲೂಯ. ಸರಿ, ಈ ಪರಿಶುದ್ಧ ಆತ್ಮನ ದೇವರು ಏನ್ ಮಾಡಿದರಯ್ಯ? ನಾವು ತಂದೆ ಮಗ ಪವಿತ್ರ ಆತ್ಮನು ತ್ರಯೇಕ ದೇವರನ್ನ ಆರಾಧಿಸ್ತಾ ಇದ್ದೇವೆ. ತಂದೆ ಪ್ರೀತಿಸಿ ಮಗನನ್ನ ಕೊಟ್ಟ, ಮಗನಾಗಿರುವಂತ ಯೇಸು ಕ್ರಿಸ್ತ
ಕ್ರಿಸ್ತನು ತನ್ನನ್ನೇ ನಮಗಾಗಿ ಕೊಟ್ಟ ಪವಿತ್ರ ಆತ್ಮನ ದೇವರು ಏನ್ ಮಾಡಿದ್ರು ಎಂಬುದಾಗಿ ಕೇಳುವಾಗ ಅಲ್ಲಿ ವಾಕ್ಯ ಹೇಳುತ್ತದೆ. ರೋಮರ್ ಪತ್ರಿಕೆ 5:5 ನಮಗೆ ಕೊಟ್ಟಿರುವಂತ ಪವಿತ್ರ ಆತ್ಮನ ಮೂಲಕವಾಗಿ ದೇವರ ಪ್ರೀತಿಯ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿಸಲ್ಪಟ್ಟಿದೆ. ಪರಿಶುದ್ಧಾತ್ಮ ದೇವರು ಏನ್ ಮಾಡ್ತಾರಂತೆ, ದೇವರ ಪ್ರೀತಿಯನ್ನ ಧಾರಾಳವಾಗಿ ಆ ಪ್ರೀತಿಯ ರಸವನ್ನ ನಮ್ಮ ಹೃದಯಗಳಲ್ಲಿ ಸುರಿಸುತ್ತಾನಂತೆ. ಯಾಕೆ? ನೀನು ನಾನು ಮಾಡುವಂತ ಕಾರ್ಯಗಳು ಎಲ್ಲವೂ ಸಫಲವಾಗುವುದಿಗೆ, ಅಲ್ಲೇಲೋಯ ನಾವು ಮಾಡುವಂತ ಎಲ್ಲವೂ ಅನುಕೂಲವಾಗುವುದಕ್ಕಾಗಿ, ನಾವು ಮಾಡುವಂತ ಎಲ್ಲವೂ ಜಯಕರವಾಗುವುದಕ್ಕಾಗಿ, ನಮ್ಮ ಜೀವಿತದಲ್ಲಿ ಆಶೀರ್ವಾದದ ಮೇಲೆ ಆಶೀರ್ವಾದವನ್ನ ನಾವು ಹೊಂದಿಕೊಳ್ಳುವುದಕ್ಕಾಗಿ ದೇವರ ಪ್ರೀತಿಯ ರಸವನ್ನ ಧಾರಾಳವಾಗಿ ನಮ್ಮ ಹೃದಯದಲ್ಲಿ ಸುರಿಸುವವನು ಪರಿಶುದ್ಧ ಆತ್ಮನ ದೇವರು. ಹಾಗಾದ್ರೆ ಒಂದು ಗೊತ್ತಾಗ್ತದೆ, ಯಾರಿಗೆ ಆಶೀರ್ವಾದ? ದೇವರನ್ನ ಪ್ರೀತಿಸುವವರಿಗೆ ಮಾತ್ರ. ಅರೇದೋಯ ನಿಮ್ಮನ್ನ ಒಬ್ರು ಪ್ರೀತಿಸಿದ್ರೆ ನೀವು ಪ್ರೀತಿಸ್ಬೇಕಲ್ಲ. ಅರೇದೋಯ ಪ್ರೇಸರ, ನಾ ಈ ಲೋಕದಲ್ಲಿ ಇರುವಂತ ಅಸಹ್ಯವಾದ ಪ್ರೀತಿ ಹೇಳಿಲ್ಲ, ಅದು ಅದ್ರ ಹೆಸರು ಪ್ರೀತಿಯೇ ಇಲ್ಲ. ಅರೇದೋಯ ನಾನು ಹೇಳೋದು ನಿಜ ಪ್ರೀತಿ, ಪರಿಶುದ್ಧವಾದ ಪ್ರೀತಿ, ಸತ್ಯವಾದ ಪ್ರೀತಿ. ಅದನ್ನ ನಿಮಗೆ ಪ್ರೀತಿಯನ್ನ ತೋರಿಸುವಾಗ ನಿಮ್ಮ ಕಷ್ಟದಲ್ಲಿ, ನಿಮ್ಮ ದುಃಖದಲ್ಲಿ, ನಿಮ್ಮ ವೇದನೆಯಲ್ಲಿ ನಿಮ್ಮನ್ನ ಓಡಿ ಓಡಿ ಬಂದು ಒಬ್ಬರು ಸಹಾಯ ಮಾಡಿ ಪ್ರೀತಿ ತೋರಿಸಿದಾಗ ನೀವು ಪ್ರೀತಿ ತೋರಿಸ್ಬೇಕಲ್ಲ. ಅಲ್ಲೇಲೋಯ ನೀವು ಎಲ್ಲರಿಂದ ಕೈ ಬಿಡಲ್ಪಟ್ಟು, ಯಾರಕ್ಕೂ ಬೇಡಂತವರಾಗಿ ತಳ್ಳಲ್ಪಟ್ಟು, ಯಾರಾದ್ರೂ ನಿಮ್ಮನ್ನ ಸಾಕ್ಬೇಕು, ನಿಮ್ಮನ್ನ ಬದುಕಿಸ್ಬೇಕಂದ್ರೂ ಕೂಡ ಯಾರು ಕೈಯಿಂದಲೂ ಆಗದೆ ಕೈ ಬಿಡಲ್ಪಟ್ಟಂತೆ ನಿಮ್ಮನ್ನ ನನ್ನನ್ನ ಒಂದು ಪ್ರೀತಿ ಪ್ರೀತಿಸಿದೆ ಅಂದ್ರೆ ಅದು ದೇವರ ಪ್ರೀತಿಯೇ. ಅದು ಪ್ರೀತಿಯನ್ನ ಕೊಟ್ಟಿದೆ, ಅದಕ್ಕೋಸ್ಕರ ಆತನ ಪ್ರೀತಿಸಬೇಕು. ಸರಿ, ನಾವು ಆತನ ಪ್ರೀತಿಸುವಾಗ ದೇವರಿಗೆ ಏನಾದ್ರೂ ಸಿಗ್ತದ? ಇಲ್ಲಪ್ಪ. ನಾವು ದೇವರನ್ನ ಪ್ರೀತಿಸುವಾಗ ನಮ್ಮ ಎಲ್ಲ ಕಾರ್ಯವೂ ಅನುಕೂಲವಾಗುತ್ತದೆ. ಇಲ್ಲಿ ಗಮನಿಸೋಣ, ಆದ ಕಾರಣ ಎಫೆಸ ಪತ್ರಿಕೆ 6:24 ಹೇಳುತ್ತದೆ. ಎಫೆಸ ಪತ್ರಿಕೆ 6:24 ಹೇಳುತ್ತದೆ, ಆದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ನಿರಂತರವಾದ ಪ್ರೀತಿಯಿಂದ ಪ್ರೀತಿಸುವವರ ಎಲ್ಲರ ಮೇಲೆ ದೇವರ ಕೃಪೆ ಇರಲಿ. ಯಾರ ಮೇಲೆ ದೇವರ ಕೃಪೆ ಇರಲಿ? ಯೇಸು ಕ್ರಿಸ್ತನನ್ನ ಪ್ರೀತಿಸುವಂತ ಎಲ್ಲರ ಮೇಲೆ, ಸಾಮಾನ್ಯವಾದ ಪ್ರೀತಿಯಲ್ಲ, ನಿರಂತರವಾದ ಪ್ರೀತಿ. ಅಲ್ಲೇಲೋಯ ಅಲ್ಲೇಲೋಯ ನಿರಂತರವಾದ ಪ್ರೀತಿಯಿಂದ ಪ್ರೀತಿಸುವಂತ ಎಲ್ಲರ ಮೇಲೆ ದೇವ ಕೃಪೆ ಇರಲಿ. ನಿನ್ನೆ ಯೇಸುವನ್ನ ಪ್ರೀತಿಸಿದೆ, ನಿನ್ನೆ ಪ್ರಾರ್ಥನೆ ಮಾಡಿದೆ, ಮೊನ್ನೆ ಪ್ರಾರ್ಥನೆ ಮಾಡಿದೆ, ಓದುವಾಗ ಪ್ರಾರ್ಥನೆ ಮಾಡಿದೆ, ಓದ ತಿಂಗಳು ಪ್ರಾರ್ಥನೆ ಮಾಡಿದೆ, ಆದ್ರೆ ಈಗ ನನಗೆ ಪ್ರಾರ್ಥನೆ ಮಾಡಕ್ಕೆ ಆಗ್ಲಿಲ್ಲ. ಇದು ಪ್ರೀತಿನ? ಅಲ್ಲೇಲೋಯ ಇದು ಪ್ರೀತಿನ? ಏನಾದ್ರೂ ಬೇಕಂದ್ರೆ ಅಪ್ಪ 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 ಕೊಟ್ಟಿನ ಮೇಲೆ ಅಪ್ಪವಿಲ್ಲ ಪಪ್ಪವೂ ಇಲ್ಲ. ಅಲ್ಲೇಲೋಯ ಪ್ರೈಸಲ್ಲ. ಹಿಂಗಲ್ಲ, ದೇವರನ್ನ ಕೆಲವರು ಹೇಳ್ತಾರೆ, ದೊಡ್ಡ ಜ್ಞಾನಿಗಳು ಅವರು, ಅವ್ರೇನಂತಾರ, ದೇವರೇ ಮೊದಲು ಇದನ್ನ ನೀನು ನನಗೆ ಮಾಡಿಕೊಡು, ಆಮೇಲೆ ನಾನು ನಿನ್ನ ಪ್ರೀತಿಸ್ತೀನಿ. ಇವ್ರು ಯಾರು ಗೊತ್ತಾ? ಎಲ್ಲರ ಅಲ್ಲಿ ಉಚ್ಚಿದ ಮೇಲೆ ಊಟ ಮಾಡ್ತೀರಿ, ಇವರು ಊಟ ಮಾಡಿದ ಮೇಲೆ ಅಲ್ಲಿ ಉಚ್ಚುವರು. ಆತನ ಆಲ್ರೆಡಿ ಪ್ರೀತಿಸಿದಾನೆ, ಅದಕ್ಕೆ ಬದುಕಿದ್ದೇವೆ. ಇದನ್ನ ಮಾಡಿಕೊಡು, ಈ ಟಾರ್ಗೆಟ್ ಅನ್ನ ಮಾಡಿಕೊಡು, ಇದನ್ನ ತಕ್ಕೊಡು, ನನಗೆ ಮದುವೆ ಮಾಡಿಕೊಡು, ಈ ಹುಡುಗಿನ ಹೆಂಗಾದ್ರೂ ನನಗೆ ಮದುವೆ ಮಾಡಿಕೊಡು, ಆಮೇಲೆ ನಿನ್ನನ್ನ ಪ್ರೀತಿಸ್ತೀನಿ. ನಾನು ಇನ್ನೊಂದು ಹೇಳುವನು, ಆದ್ರೆ ಯೂತ್ ಮೀಟಿಂಗ್ ಅಂದ್ರೆ ಹೇಳ್ಬಿಡ್ತೀನಿ. ಅಲ್ಲೇಲೋಯ 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 ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲವೂ ಅನುಕೂಲ ಆಗುತ್ತದೆ. ನೀನ್ ಪ್ರೀತಿಸದೆ ಇದನ್ನ ಮಾಡು, ನಾನು ನಿನ್ನ ಪ್ರೀತಿಸ್ತೀನಿ ಅಂದ್ರೆ ಅದು ತಪ್ಪು. ಅಲ್ಲೇಲೋಯ ನೀನ್ ಪ್ರೀತಿಸು, ಅಪ್ಪ ಎಲ್ಲ ಕಾರ್ಯವನ್ನು ಏನ್ ಮಾಡ್ತಾನೆ? ಸಫಲ ಮಾಡುತ್ತಾನೆ. ಅಲ್ಲೇಲೋಯ ಎಲ್ಲವನ್ನು ಕೂಡ ಆಶೀರ್ವಾದವಾಗಿ ನಿಮಗೆ ಕೊಡುತ್ತೆ. ಆಯ್ತು, ಒಂದು ಕಾರ್ಯವನ್ನು ಆತನ ಪ್ರೀತಿಸುವವರನ್ನ
ಎಂದ ಮಟ್ಟಿಗೆ ದೇವರು ಆಶೀರ್ವದಿಸಿದ್ದಾನೆ ಎಂಬುದಾಗಿ ಒಂದು ವಿಷಯ ನಿಮಗೆ ಹೇಳಕ ಬಯಸುತ್ತೇನೆ. ಶ್ರೀಲಂಕಾ ದೇಶದಲ್ಲಿ ಮಂಗಳ್ಯ ಎಂಬುದಾದ ಒಂದು ಗ್ರಾಮ, ಆ ಬೆಟ್ಟ ಗುಡ್ಡಗಳು ಇರುವಂತ ಸ್ಥಳ, ಅಲ್ಲಿ ಒಂದು ಗ್ರಾಮ, ಸುಂದರವಾದ ಗ್ರಾಮ. ಅಲ್ಲಿ ಒಬ್ಬ ಸೇವಕರು ಸೇವೆ ಮಾಡ್ತಾ ಇದ್ದರು. ಇವರು ಸೇವೆ ಮಾಡ್ತಾ ಇದ್ದಾಗ ಒಂದು 50-60 ಮಂದಿ ಸಭೆಯಲ್ಲಿ ಸೇರಿ ಬಂದ್ಬಿಟ್ರು. ಈಗ 50-60 ಮಂದಿ ಸಭೆಗೆ ಸೇರಿ ಬಂದಿದಾಗ ಇವರಿಗೆ ಸ್ವಂತ ಒಂದು ಸಭೆ ಕಟ್ಟಬೇಕಂತ ಆಸೆ. ಅದಕ್ಕೋಸ್ಕರ ಪ್ರಾರ್ಥಿಸಿದರು, ಸಭೆಯ ಹಿರಿಯರೆಲ್ಲ ಕರೆಸಿದರು, ಮೀಟಿಂಗ್ ಮಾಡಿದರು, ಮಾತಾಡಿದರು. ಆಯಿತು, ಚರ್ಚ್ ಕಟ್ಟೋದಿಗೆ ಒಂದು ಸ್ಥಳ ಹುಡುಕೋಣ ಎಂಬುದಾಗಿ ಅವರು ಉದ್ದೇಶಿಸಿಕೊಂಡಿದಾಗ ಸ್ಥಳ ಹುಡುಕಿದರು. ಸರಿಯಾಗಿ ಅವರು ಆ ಗ್ರಾಮದ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿಯೇ ಒಂದು ಸುಂದರವಾದ ಸೈಟ್ ಇತ್ತು. ಆಯ್ತು, ಎಲ್ಲರಿಗೂ ಅನುಕೂಲ ಆಗ್ತದೆ, ಬಸ್ಸು ಬಂದು ಇಳಿದ ಕೂಡಲೇ ಚರ್ಚಿಗೆ ಬರಬಹುದು ಎಂಬುದಾಗಿ ಹೇಳಿ ಸೈಟ್ ಅನ್ನ ನೋಡಿ ಓಕೆ ಅಂತ ಹೇಳಿ ಸರಿ. ಇವರು ಎಷ್ಟು ಕೂಡಿಸಿದ್ರು ಅಂತ 60 ರೂಪಾಯಿ. ಎಷ್ಟು ರೂಪಾಯಿ ಕೂಡಿಸಿದ್ರು? ನಾನು ಯಾವಾಗ ಕಲೆ ಹೇಳ್ತೀನಿ ಅಂದ್ರೆ ಒಂದು 45 ವರ್ಷ ಹಿಂದೆ. ಹಲ್ಲೆಲೂಯಾ. 45 ವರ್ಷ ಹಿಂದೆ ನಡೆದಂತ ಘಟನೆ ಹೇಳ್ತೇನೆ. 60 ರೂಪಾಯಿ ಕೂಡಿಸಿಟ್ರು. ಆ ಸೈಟ್ ಎಲ್ಲ ಹೋಗಿ ಮಾತಾಡಿದಾಗ ಅವರು 60 ರೂಪಾಯಿಗೆ ಒಪ್ಕೊಂಡ್ರು. ರೈಟ್, ಎಲ್ಲರಿಗೆ ಇಷ್ಟವಾಯಿತು. ನಾಳೆ ರಿಜಿಸ್ಟ್ರೇಷನ್ ಮಾಡಬೇಕು, ನಾಳೆ ರಿಜಿಸ್ಟ್ರೇಷನ್ ಮಾಡಬೇಕು. ಈಗ ರಾತ್ರಿ ಪಾಸ್ಟರ್ ಪ್ರಾರ್ಥನೆ ಮಾಡ್ತಾರೆ, ದೇವರೇ ಎಲ್ಲವನ್ನು ಕೂಡ ಅನುಕೂಲ ಮಾಡಿ ಕೊಟ್ಬಿಟ್ಟು ಸೊ ಈ ಸೈಟ್ ಅನ್ನ ನಾಳೆ ರಿಜಿಸ್ಟರ್ ಮಾಡಲಿಕ್ಕಿದ್ದೀವಿ. ನಿನಗೆ ನಿನ್ನಿಷ್ಟದಾನೆ ದೇವರೇ, ನಿನ್ನ ಇಷ್ಟದಾನೆ ಅಂತ ಕೇಳಿದಾಗ ಅವರಿಗೆ ಒಂದು ದೇವದೂತನು ಬಂದು ದರ್ಶನದಲ್ಲಿ ನಿಂತಾನೆ. ಬಂದು ನಿಂತ್ಬಿಟ್ಟು ದೇವರು ದೇವದೂತನು ಹೇಳ್ತಾನೆ, ಇಲ್ಲಿ ಕಟ್ಟಬಾರದು ಅಲ್ಲಿ ಕಟ್ಟು ಅಂತ. ಸಭೆ ಇಲ್ಲಿ ಕಟ್ಟಬಾರದು ಅಲ್ಲಿ ಕಟ್ಟಂದಾಗ ಅಲ್ಲಿ ದೇವದೂತನ ಬೆರಳು ನೋಡ್ತಾನೆ, ಅದು ಬೆಟ್ಟದ ಮೇಲೆ ತೋರಿಸ್ತಾನೆ. ಇವರಿಗೆ ಫುಲ್ ಕನ್ಫ್ಯೂಸ್ ಆಯ್ತು. ಈಗ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಚರ್ಚಿಗೆ ಸ್ಥಳ ನೋಡಿ ಆಯ್ತು. ದೇವರು ಈಗ ಏನ್ ಹೇಳ್ಬಿಟ್ರು, ಇಲ್ಲಿ ಕಟ್ಬೇಡ ಅಲ್ಲಿ ಕಟ್ಟಂತ. ಸರಿ ಅಂತ ಸ್ಥಳಕ್ಕೆ ಹುಡುಕಿ ಹೋಗಿದ್ರು. ಅಲ್ಲಿ ಒಬ್ಬ ವ್ಯಕ್ತಿಗೆ 5 ಎಕರೆ ಇತ್ತು. ಅವನು ಎಷ್ಟೋ ಪ್ರಯತ್ನ ಮಾಡ್ತಾನೆ ಸ್ಥಳವನ್ನ ಮಾರುವುದಕ್ಕೆ, ಒಬ್ಬನು ಬರಕ್ಕೆ ರೆಡಿ ಇದೆ. ಯಾಕಂದ್ರೆ ಬೆಟ್ಟದ ಮೇಲೆ ಒಂದು 5 ಎಕರೆ ಸ್ಥಳ, ಏನೇನೋ ಕಷ್ಟ ಬಂದಾಗ ಯಾರಿಗಾದ್ರೂ ಕೊಟ್ಬಿಡೋಣ ಅಂತ ಒಬ್ಬನು ಬಂದಿಲ್ಲ. ಈಗ ಪಾಸ್ಟರ್ ಹೋಗಿ ಅದನ್ನ ನೋಡಕ್ ಹೋಗಿದಾಗ ಸಿಕ್ಕಿದ ಅಂತ ವ್ಯಕ್ತಿ ನಮಗೆ ಇವರ ತಲೆಯಲ್ಲಿ ಹಾಕಿ ಹೆಂಗಾದ್ರೂ ಕಳಿಸೇ ಬಿಡ್ಬೇಕು ಎಂಬುದಾಗಿ ಇವರಿಗೂ ಸೈಟ್ ಇಷ್ಟ ಆಯ್ತು. ಈಗ ಸೈಟ್ ಎಷ್ಟಂತ ಕೇಳುವಾಗ ಆ ಸೈಟ್ ಓನರ್ ಹೇಳ್ದ, ಸರ್ ನೀವು ಎಷ್ಟು ಕೊಡ್ತೀರೋ ನೀವು ಹೇಳ್ರಿ, ಆಮೇಲೆ ನಾನು ಹೇಳ್ತೀನಿ. ಏ ನೋಡಪ್ಪ, ನನ್ನ ಹತ್ರ ಬರೀ 60 ರೂಪಾಯಿ ಇದೆ, ಕೊಡ್ತೀಯಾ? ಸರ್ ಧಾರಾಳವಾಗಿ ಕೊಟ್ಬಿಡ್ತೀನಿ ಸರ್. ರೈಟ್, ಓಕೆ. ಈಗ ಏನಾಯ್ತು, ಬೆಟ್ಟದ ಮೇಲೆ ಸೈಟ್ 5 ಎಕರ್ ಖರೀದಿ ಮಾಡುವಾಗ ತಿರುಗಾ ಹಿರಿಯರ್ ಕೂಟ ಕೂಡಿಸಿದಾಗ ಒಬ್ಬ ಹಿರಿಯರು ಹೇಳಿದ್ರು, ಪಾಸ್ಟರ್ ಇಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಚರ್ಚಿ ಇಟ್ಟಾನೆ, ಮನೆ ಪಕ್ಕದಲ್ಲೇ ಇದ್ರು ಬರಂಗಿಲ್ಲ, ನೀವು ಹೋಗಿ ಬೆಟ್ಟದ ಮೇಲೆ ಚರ್ಚಿಟ್ರೆ ಬರ್ತಾರೆ. ಇದು ಒಂದು ಹಿರಿಯರು ಹೇಳ್ದ. ಇನ್ನೊಂದು ಹಿರಿಯರು ಹೇಳ್ದ, ಅಷ್ಟೇ ಚರ್ಚ್ ಕಟ್ಟುವುದು ಮನುಷ್ಯರ್ಗ ದೇವದೂತನಿಗ? ಯಾರಿಗ? ಮನುಷ್ಯರು ಬರಕ್ ಆಗ್ತದ? ಅದೇ ದೇವದೂತನ ಕನಸಲ್ಲಿ ಬಂದ ಅಂತ ಹೇಳ್ತಿ, ಮತ್ತೆ ದೇವದೂತನಿಗ ಚರ್ಚಿ ಕಟ್ಟಿದ್ದೀವ ಅಷ್ಟೇ. ರೋಡ್ ಇಲ್ಲ, ಏನಿಲ್ಲ, ಸ್ಥಳ ಇಲ್ಲ ಅಂತ ಹೇಳಿದಾಗ ಇವ್ರು ಯಾರು ಮಾತು ಕೇಳಕ್ ರೆಡಿ ಇಲ್ಲ. ಸರಿ ರೈತ, ಈ ಮನುಷ್ಯ ಮಾತು ಕೇಳೋಣಲ್ಲ ಅಂತ ಬಿಟ್ರು. ಸ್ಥಳ ತಗೊಂಡಾಯ್ತು ಎಲ್ಲಿ, ಬೆಟ್ಟದ ಮೇಲೆ 5 ಎಕರೆ. ಈಗ ಚರ್ಚ್ ಕಟ್ಟಬೇಕು, ಹೆಂಗೋ ಕಷ್ಟಪಟ್ಟು 6 ತಿಂಗಳು ಕೆಳಗಡೆಯಿಂದ ಕಲ್ಲು ಮಣ್ಣುಗಳೆಲ್ಲ ಒತ್ಕೊಂಡು ಹೋಗಿ ಅಲ್ಲಿ 6 ತಿಂಗಳಲ್ಲಿ ಚರ್ಚಿ ಕಟ್ಟಿಯಾಯಿತು. ಚರ್ಚಿ ಕಟ್ಟಿ ಎಲ್ಲ ಮುಗೀತು. ಚರ್ಚ್ ಓಪನಿಂಗ್ ಅಂದಾಗ ಎಲ್ಲ ಜನರು ಬಂದಿದ್ರು, ರಶ್ ಇತ್ತು. ಓಪನಿಂಗ್ ದಿವಸ ಮುಗೀತು. ಓಪನಿಂಗ್ ದಿವಸ ಮುಗಿದು ಆಮೇಲೆ ಮುಂದಿನ ವಾರ ಆರಾಧನೆಗೆ ಪಾಸ್ಟರಮ್ಮ ಬೆಳಗ್ಗೆನೆ ಅವರು ಆರಾಧನೆ ರೆಡಿ ಮಾಡುವುದಕ್ಕೆ ಹೋಗಿದ್ರು. ಆರಾಧನೆ ಆರಂಭ ಸಮಯದಿಂದ ಮುಗಿಯೋ ತನಕ ಒಬ್ಬರು ಬಂದಿಲ್ಲ. 2ನೇ ವಾರ ಒಬ್ಬರು ಬಂದಿಲ್ಲ. 3ನೇ ವಾರ
ಪಾಸ್ಟ್ರಮ್ಮ ಹೇಳಿದ್ರು, ಈ ಮನುಷ್ಯನು ನೀವು ಏನ್ ಕನಸ್ಕೊಂಡೋ ಗೊತ್ತಿಲ್ಲ ಬಿಡು, ನೀವು ಮಾತ್ರ ಹೋಗಿ ಬರ್ರಿ, ನನಗೆ ಮೇಡಗೆ ಹತ್ತಕ ಆಗುದಿಲ್ಲ, ನಾನು ಇಲ್ಲೇ ಮನೆಯಾಗ ಕುತ್ಕೊಂಡು ರಾತ್ರಿ ಮಾಡ್ತೀನಿ, ಏನೋ ಕನಸ್ಕಂಡಿ ಅದಕ್ಕಂಡಿ ಇದಕ್ಕಂಡಿ ಅಂತ ಹೇಳಿ ದೇವರು ಕನಸು ಕೊಟ್ರೆ ಹಿಂಗ್ ನಡೀತಿತ್ತು, ಚರ್ಚಿ ಚೆನ್ನಾಗಿ ತುಂಬಿ ಹರಿತಾ ಇತ್ತು, ನೀವೇನು ಅಲ್ಲಿ ಕಟ್ಟಿ ಇಲ್ಲಿ ಕಟ್ಟ ಅಂತ ಹೋಗಿ ಈಗ ಯಾರಿಲ್ಲದಂತ ಸ್ಥಳಕ್ಕೆ ನನ್ನ ಕರ್ಕೊಂಬಂದಿ ಅಂತ ಪಾಶ್ರಮನು ಬೈದ್ಬಿಟ್ಟು ಅವ್ರ ಜೋಡಿ ಹೋಗಕ್ಕೆ ರೆಡಿ ಇಲ್ಲ. ಆರು ತಿಂಗಳು ಈ ಮನುಷ್ಯ ಮಾತ್ರ ಏನ್ ಮಾಡ್ತಾ ಇದ್ರು, ಹೋಗ್ತಾ ಇದ್ರು, ದೇವರು ಹೇಳ್ಬಿಟ್ಟು ಅವರಲ್ಲ ಇವರೇ ಆರಾಧನೆ ಮಾಡ್ತಾ ಇದ್ರು ಬರ್ತಾ ಇದ್ರು. ಆದ್ರೆ ಚರ್ಚಿ ಕಟ್ಟಕ್ಕೆ 6 ತಿಂಗಳಾಯ್ತು, ಆಮೇಲೆ 6 ತಿಂಗಳು ಯಾರು ಬಂದಿಲ್ಲ. 1 ವರ್ಷ ನಂತರ ಗೌರ್ಮೆಂಟ್ ಇಂದ ಒಂದು ರೂಲ್ಸ್ ಬರ್ತದೆ, ಏನಂತ ಈ ಗ್ರಾಮ ಎಷ್ಟು ಜನರು ಮನೆಗಳನ್ನ ಕಟ್ಟಿದಾರಲ್ಲ ಅದು ಎಲ್ಲವೂ ಡ್ಯಾಮ್ ಕಟ್ಟುವುದಕ್ಕೆ ಈ ಸ್ಥಳ ಬೇಕು, ನೀವೆಲ್ಲ ಬೆಟ್ಟಕ್ಕೆ ಹೋಗಿ ಅಂತ. ಈಗ ಎಲ್ಲರು ನಾನು ನೀನು ಅಂತ ಎಲ್ಲಿ ಹೋಗಿ ಸ್ಥಳ ಹಿಡಿತಾವ್ರ, ಬೆಟ್ಟದ ಮೇಲೆ ಹೋಗಿ ಸ್ಥಳ ಹಿಡಿತಾವ್ರ. ಒಂದು 5 ಎಕರೆ ಪಾತ್ರ 60 ರೂಪಾಯಿ ಕೊಟ್ಟು ತಗೊಂಡ್ರು, 1 ವರ್ಷ ನಂತರ ಒಂದು ಸೈಟ್ 1 ಲಕ್ಷ ರೂಪಾಯಿ ಆಯ್ತು. ಎಷ್ಟಂತೆ ಪ್ರೈಸ್ಲ, ದೇವರ ಪ್ರೀತಿಸುವವರ ಹಿತಕ್ಕಾಗಿ ದೇವರು ಎಲ್ಲವೂ ಅನುಕೂಲ ಮಾಡುತ್ತೆ. ದೇವರ ಮಗನೇ, ದೇವರ ಮಗಳೇ, ಚರ್ಚಿಗೆ ಸ್ಥಳ ಇಲ್ಲ, 5 ಎಕರೆ ಸಭೆ ಇವತ್ತು ಆ ಚರ್ಚಿ ಇದೆ, ಅದನ್ನ ದೊಡ್ಡದಾಗಿ 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 ಮಾಡ್ತಾ ಇದ್ದಾರೆ, ಜನ ತುಂಬಿ ಹರಿಯುತ್ತಾ 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 ಇರ್ತದೆ. ಪ್ರೈಸ್ಲ, ನಿನ್ನ ಯಾರಾದ್ರೂ ಬೈದ್ರ, ನಿನ್ನ ಯಾರಾದ್ರೂ ಈ ಆಡಿಸಿದ್ರ, ದೇವರು ದೇವರು ದೇವರಂತ ಹೋಗಿ ನಿನಗೆ ಏನ್ ಸಿಕ್ಕಿತ್ತು, ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆಯಿಂದ ಹೋಗಿ ಏನ್ ಸಿಕ್ಕಿತ್ತು, ಈ ದೇವರನ್ನ ನಂಬಿ ನಂಬಿ ನಿನಗೆ ಏನ್ ಸಿಕ್ಕಿತ್ತು ಅಂತ ಹೇಳ್ತಾರ. ಅವರ ಕಣ್ಣು ಕಾಣ್ತಾ ಇಲ್ಲ, ಅವರ ಕಿವಿ ಕೇಳ್ತಾ ಇಲ್ಲ, ಅವರ ಮನಸ್ಸು ಊಹಿಸ್ತಾ ಇಲ್ಲ, ನಿನಗೋಸ್ಕರ ಇತರನ್ನ ದೇವರು ನಿನಗೆ ಕೊಡುವಂತ ಕಾಲ ಬಂದಿದೆ. ದೇವರು ನಿನ್ನ ಕರೆದರು ಕರೆದಿತ್ತು ನಿನ್ನನ್ನು ಅಪಮಾನ ಪಡಿಸುವುದಕ್ಕಾಗಲ್ಲ, ನಿನ್ನನ್ನು ಉದ್ಧರಿಸುವುದಕ್ಕಾಗಿ ದೇವರು ನಿನ್ನ ಕರೆದಿತ್ತು. ನಿನ್ನ ಕೆಲಸವನ್ನ ನಷ್ಟವಾಗುವುದಕ್ಕಾಗಲ್ಲ, ನೀ ಮಾಡುವಂತ ಎಲ್ಲವನ್ನು ಕೂಡ ಸಫಲ ಮಾಡುವುದಕ್ಕಾಗಿ, ನಿನ್ನ ಆಶೀರ್ವದಿಸುವುದಕ್ಕಾಗಿ ದೇವರು ಕರೆದ. ಹಲ್ಲೆಲೂಯ, ದೇವರು ನಿನ್ನ ಕರೆದದು ತಲೆ ಕೆಳಗಡೆ ಹಾಕಿ ನಿಲ್ಲುವುದಕ್ಕಾಗಲ್ಲ, ತಲೆ ಎತ್ತಿ ನಡೆಯುವುದಕ್ಕಾಗಿ ದೇವರು ನಿನ್ನ ಕರೆದ. ವಾಕ್ಯ ಹೇಳುತ್ತದೆ, ಚಕ್ರಿಯನು ಪ್ರವಾದನ ಪುಸ್ತಕ 4:10 ಓದಿ ನೋಡು, ಅಲ್ಪವಾದ ಆರಂಭ ದಿನಗಳನ್ನ ಯಾರು ಅಸಟ್ಟೆ ಮಾಡುತ್ತಾರೆ. ಹಲ್ಲೆಲೂಯ, ತಾಯೇ ಸಹೋದರ ಸಹೋದರಿ, ನಿನ್ನ ಆರಂಭ ಅಲ್ಪವಾಗಿರ್ಬೋದು, ಏನು ನಡಿಬೇಕೆ ಕಾಣ್ತಾ ಇಲ್ವಲ್ಲ ಅಂತ ಇರಬಹುದು, ಆದ್ರೆ ನಿನ್ನ ಆರಂಭವನ್ನ ಯಾರು ಅಸಟ್ಟೆ ಮಾಡುವುದಿಗೆ ಸಾಧ್ಯ ಎಂಬುದಾಗಿ ಕರ್ತನು ಹೇಳ್ತಾನೆ. ನೀವು ಯೋಗ ಪುಸ್ತಕ 8:7 ಓದಿ ನೋಡಿದ್ರೆ, ನಿನ್ನ ಮೊದಲನೆಯ ಸ್ಥಿತಿ ಅಲ್ಪವಾಗಿದ್ರು ನಿನ್ನ ಕಡೆಯ ಸ್ಥಿತಿ ಬಗ್ಗೆ ಬಹಳ ವೃತ್ತಿ ಹೊಂದುತ್ತೆ. ನಿನ್ನ ಮೊದಲನೇ ಸ್ಥಿತಿ ಅಲ್ಪವಾಗಿದ್ರು ನಿನ್ನ ಕಡೆಯ ಸ್ಥಿತಿ ಏನಾಗುತ್ತದೆ, ಬಹಳವಾಗಿ ವೃತ್ತಿ ಹೊಂದುತ್ತದೆ. ಕರೆಗಳು ತಟ್ಟಿ ದೇವರ ನಾಮವನ್ನು ನೀನು ಅಂತರಂಗದಲ್ಲಿ ಕಣ್ಣೀರ್ ಬಿಟ್ಟಿಯಲ್ಲ, ಬಿಟ್ಟೇಲ್ಲೋ ಪಾಸ್ಟರ್ ಕಣ್ಣೀರ್ ಬಿಟ್ಟಿರ್ತಾರಲ್ಲ, 6 ತಿಂಗಳು ನೀನ್ ಹೇಳಿದಾನಪ್ಪ ಬಂದೆ, ನೀನ್ ಹೇಳಿದಾನ ಬಂದಿನಿ ದೇವರೇ, ಚರ್ಚನ ಕಟ್ಟಿದೆ, ಈಗ 60 ಆತ್ಮ ಇತ್ತು ಅದನ್ನು ಹೋಯ್ತು, ಹೆಂಡತಿನ ಸಗ ಜೊತೆ ಈಗ ಬರಕ್ಕೆ ರೆಡಿ ಇಲ್ಲ, ನಾನು ಒಬ್ಬಣಿಗನಾಗಿ ಬಂದು ನಿಂತೇನೆ ದೇವರೇ, ನೀನ್ ಹೇಳಿದಾನ ಬಂದೆ. ಹಲ್ಲೆಲೂಯ, ಅವ್ರ ಕಣ್ಣೀರನ್ನ ದೇವರು ಮರೆತು ಬಿಡ್ತಾರ, ಅವರ ಅಂತರಂಗದಲ್ಲಿ ಬಿಟ್ಟಂತ ಕಣ್ಣೀರಿಗೆ ದೇವರು ಬಹಿರಂಗವಾಗಿ ಉತ್ತರವು ಪಡುವಂತ ದೇವರಾಗಿ. ಹಲ್ಲೆಲೂಯ, ನಿನ್ನ ಅಂತರಂಗದಲ್ಲಿ ಹೋರಾಡಿ ದೇವರ ಸಮೂಹದಲ್ಲಿ ಬಿಟ್ಟಂತ ಕಣ್ಣೀರಿಗೆ ನಿನಗೆ ಎಲ್ಲರ ಕಣ್ಣುಗಳ ಮುಂದೆ ನಿನ್ನ ತಲೆಯನ್ನ ಮೇಲಕ್ಕೆ ಎತ್ತುವಂತ ದೇವರಾಗಿ. ಹಲ್ಲೆಲೂಯ, ಪ್ರೈಸ್ಲ. 2ನೇ ವಾಕ್ಯ ನೀವು ಓದಿ ನೋಡುವುದಾದ್ರೆ, ಫಿಲಿಪ್ಪಿಗೆ ಬರೆದಂತ ಪತ್ರಿಕೆ 1ನೇ ಅಧ್ಯಾಯ ಆ
ಆರನೇ ವಾಕ್ಯ. ಈ ಒಳ್ಳೆ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದ ಆತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು. ನೋಡ್ರಿ, ನಿಮ್ಮಲ್ಲಿ ಒಳ್ಳೆ ನಂಬಿಕೆಯನ್ನ, ಹಲ್ಲೆಲೂಯ, ನಿಮ್ಮಲ್ಲಿ ರಕ್ಷಣೆಯನ್ನ, ನಿಮ್ಮಲ್ಲಿ ಒಳ್ಳೆಯ ಕೆಲಸವಾಗಿರುವಂತಹ ಆತನ ಸುವಾರ್ತೆಯನ್ನ, ಕೆಟ್ಟ ಮಾರ್ಗ ಬಿಟ್ಟು ಪರಿಶುದ್ಧ ಮಾರ್ಗವನ್ನ ಹಿಡಿದಂತ ಈ ಒಳ್ಳೆಯ ಕೆಲಸವನ್ನ ಏನಾಗಿರಲಿ, ಅಪ್ಪ ಲಂಚ ತಗೊಂಡು ಬಹಳ ಸಂಪಾದನೆ ಮಾಡ್ತಾ ಇದ್ದೆ, ಈಗ ನೀತಿಯಾಗಿ ನಡಿಬೇಕಂತ ಇದ್ದೀನಿ, ಆದ್ರೆ ಬಹಳ ಟಾರ್ಚರ್ ಆಗ್ತಾ ಇದೆ, ಕೈಯಲ್ಲಿ ರೊಕ್ಕನೇ ಉಳಿತಾ ಇಲ್ಲ. ಪರವಾಗಿಲ್ಲ, ದೇವರು ಒಳ್ಳೆ ಕೆಲಸವನ್ನೇ ಪ್ರಾರಂಭಿಸಿದ. ಅಲ್ಲೆಲೂಯ, ನಿನ್ನಲ್ಲಿ ದೇವರು ಮಾಡಿದಂತ ಒಳ್ಳೆ ಕೆಲಸವನ್ನ ಅರದ ದಾರಿಯಲ್ಲಿ ಬಿಟ್ಟು ಹೋಗುವಂತೆ ದೇವರಲ್ಲ, ಆತನು ಕೊನೆಯ ತನಕ ಅದನ್ನ ಮುಗಿಸುವ ತನಕ ನಿನ್ನ ಸಂಗಡ ಇರುವಂತ ದೇವರಾಗಿದ್ದಾನೆ. ಒಂದು ಸುಂದರವಾದ ಹಾಡಾಡ್ತಾನೆ, ಅಲ್ಲೆಲೂಯ. ಕರಗಿದ ಸೇವೆ 3 ವರ್ಷ ನಂತರ ಅವರಿಗೆ ಬೇಜಾರಾಗುವುದಕ್ಕೆ ಕಾರಣ
ಬರೀ ನಾಳೆಗೆ ಹುಡುಕರು ಮಾತ್ರ ಸೇವೆಯಲ್ಲಿ ಆತ್ಮಗಳು ಬರ್ತಾ ಇದೆ ಹೊರತು ಅದನ್ನು ಬಿಟ್ಟು ಬೇರೆ ಹುಡುಗರು ಬರ್ತಾನೆ ಇಲ್ಲ. ಇವರು ದೇವರ ಬಳಿಯಲ್ಲಿ ಹೇಳಿದ್ರು, ದೇವರೇ ಬರುವಂತ ಭಾನುವಾರ ನನಗೆ ಏನಾದರೂ ಒಂದು ಅದ್ಭುತ ಮಾಡಿ, ಅನೇಕ ಆತ್ಮಗಳನ್ನ ನನಗೆ ಕೊಡು, ಹುಡುಗರು ಬರಬೇಕು, ಇಲ್ಲದಿದ್ರೆ ನನ್ನ ಸಮೀಸು ದೇವರೇ ನನ್ನ ಬಿಟ್ಟುಕೊಡು, ನಾನು ಹೋಗ್ಬಿಡ್ತೀನಿ ಅಂತ. ಇವ್ರು ಹಿಂಗೆ ಪ್ರಾರ್ಥನೆ ಮಾಡ್ತಾ ಇದ್ದಾಗ ದೇವರ ಶಬ್ದ ಇವರಿಗೆ ಕೇಳ್ತಾರ. ದೇವರು ಹೇಳ್ತಾ ಇದ್ರು, ಕಂಜೂಸ್ ಚಿಪ್ಪಂಡ್ರನ್ನ ನಾನು ಆಶೀರ್ವಾದ ಮಾಡಲ್ಲ ಅಂತ. ಏನಂತ, ಏನ್ ದೇವರು ಏನ್ ಹೇಳ್ತೀರಾ, ನಿಮಗೋಸ್ಕರ ನಾನೆಲ್ಲ ಕೆಲಸ ಎಲ್ಲ ಬಿಟ್ಟು ಬಂದೀನಿ, ನನ್ನನ್ನ ಚಿಪ್ಪಣ ಅಂತೀರಾ? ಹೌದು, ನೀನ್ ಚಿಪ್ಪಂಡ, ಅವನನ್ನ ನಾನು ಆಶೀರ್ವಾದ ಮಾಡಲ್ಲ. ದೇವರು ಹೇಳಿದ್ರು ಅಂತ, 3 ವರ್ಷ ನನ್ನ ಮಕ್ಕಳು ಬರ್ತಾರಲ್ಲ, ಆ ಮಕ್ಕಳ ಹತ್ರ ನಿಮಗೆ ಏನಿಷ್ಟ, ಚಾಕ್ಲೇಟ್ ಕೊಡಲ್ಲ, ಒಂದು ಊಟ ತಂದು ಕೊಡಲ್ಲ, ಯಾವ ಆಹಾರ ನಿಮಗೆ ಇಷ್ಟ ಏನಾದ್ರು ಕೊಡಿಸಿದೀನಿ. ನೋಡಿ, ದೇವರು ಹಿಂಗೆ ಹೇಳಿದ ಕೂಡಲೇ ಇವರು ಹೌದಾ ದೇವರು ಅಂತ ಹೇಳಿ ಪ್ರೇಯರ್ ಇಂದ ಎದ್ದೇಳ್ಬಿಟ್ಟು ಆ 4 ವ್ಯಕ್ತಿಯಲ್ಲಿ ಒಬ್ಬ ಹುಡುಗನನ್ನ ಕರೆದ್ರು. ಅವನೇ ಆ 3 ಹುಡುಗರನ್ನ ಕರ್ಕೊಂಬಂದವನು. ಅವನ್ನ ಕರೆದು, ಏಮ್ಮ ಇಲ್ಲಿ ನೋಡು ಹುಡುಗ, ಇಲ್ಲಿ ನೋಡು, ನಿನಗೆ ಏನ್ ಬೇಕಪ್ಪ, ನಿನಗೆ ಏನ್ ಇಷ್ಟ ಕೇಳು, ನಾನು ನಿನಗೆ ತಕ್ಕೊಡ್ಬೇಕಂತ ಇದ್ದೀನಿ ಅಂತ ಹೇಳಿದಾಗ ಅವನ್ ಕೇಳ್ದ, ನನಗೆ ಅಮೇರಿಕನ್ ಸಾರಿ ಆಸ್ಟ್ರೇಲಿಯನ್ ಆಪಲ್ ಬೇಕಂತ ಕೇಳಿದಾನಂತ. ಏನ್ ಆಪಲ್? ಆಸ್ಟ್ರೇಲಿಯನ್ ಆಪಲ್ ಶ್ರೀಲಂಕಾದಲ್ಲಿ ಅವಾಗ ಎಷ್ಟಂದ್ರೆ ಒಂದು ಆಪಲ್ 1 ರೂಪಾಯಿ, ಯಾವಾಗ 55 ವರ್ಷ ಮುಂಚೆ ಒಂದು ಆಪಲ್ ಎಷ್ಟು? 1 ರೂಪಾಯಿ. ಆದ್ರೆ 10 ರೂಪಾಯಿ ಕೊಟ್ರೆ 1 ತೊಲೆ ಬಂಗಾರ ಬರ್ತದ. ಎಷ್ಟು ಬರ್ತದ? 10 ರೂಪಾಯಿ ಕೊಟ್ರೆ 1 ತೊಲೆ ಬಂಗಾರ ಬರ್ತದ. ಹುಡುಗ ಕೇಳಿದೇನು, ಆಸ್ಟ್ರೇಲಿಯನ್ ಆಪಲ್ ಕೊಡಿಸ್ತೀರಾ ನನಗೆ, ಅದು ತಿನ್ನಬೇಕಂತ ತುಂಬಾ ಆಸೆ. ಇವರ ಅಡ ಬಾವಿ, ನಾನೇ ತಿಂದಿದ್ದೀರಪ್ಪ, ನಾನ್ ತಿನ್ನದೇ ಹೆಂಗೋ ಕೇಳ್ಬಿಟ್ಟ. ಸರಿ ಆಯ್ತು, ನಾನು ಕೊಡ್ತೀನಿ ನಿನಗೂ ಕೊಡ್ತೀನಿ, ನೀ ಎಷ್ಟು ಹುಡುಗರನ್ನ ಕರ್ಕೊಂಡ್ಬರ್ತೀವೋ ಅವ್ರಿಗೆ ಕೊಡ್ತೀನಿ, ಆದ್ರೆ ಒಂದು 100 ಹುಡುಗರನ್ನ ಕರ್ಕೊಂಡ್ಬಂದ್ರೆ ಕೊಡ್ತೀನಿ. ಎಷ್ಟು ಹುಡುಗರು ಕರ್ಕೊಂಡ್ಬರ್ಬೇಕು? ಒಂದು 100 ಹುಡುಗರನ್ನ ನೀ ಕರ್ಕೊಂಡ್ಬಂದ್ರೆ ಮುಂದಿನ ವಾರ ಆಪಲ್ ಕೊಡಿಸ್ತೀನಿ ಅಪ್ಪ, ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವರು ಜೀವನಕ್ಕಾಗಿ ಇಟ್ಟಿರುವಂತದ್ದು 100 ರೂಪಾಯಿ. ಅದು ಅವ್ರಿಗೆ ಅಷ್ಟೇ ಉಳಿದಿತ್ತು ಪಾಪ. ಅದನ್ನ ಮಾರ್ಕೆಟ್ಗೆ ತಗೊಂಡು ಹೋಗಿ 100 ರೂಪಾಯಿಗೆ ಅಲ್ಲಿ ಮಾತಾಡಿ ಒಂದು ಬುಟ್ಟಿ ತುಂಬಾ 100 ಆಪಲ್ ತಗೊಂಬಿಟ್ರು. ಆ ದಿನದಲ್ಲಿ 100 ಆಪಲ್ ಪರ್ಚೇಸ್ ಮಾಡಿದಂತ ಮೊಟ್ಟ ಮೊದಲು ಫಸ್ಟ್ ವ್ಯಕ್ತಿ ಇವರೇ ಅಂತೆ. 100 ಆಪಲ್ ತಗೊಂಬಂದು ತಲೆಯಾಗ ಇಟ್ಕೊಂಡು ನಡ್ಕೊಂಡ್ ಬರುವಾಗ ಇವರು ಪ್ರೇಯರ್ ಮಾಡ್ತಾರೆ, ದೇವರೇ ಇರುವಂತ ರೊಕ್ಕ ಎಲ್ಲ ಹಾಕಿ 100 ಆಪಲ್ ತಂದ್ಬಿಟ್ಟೆ. ಆ ಹುಡುಗ ಒಂದು 100 ಹುಡುಗರನ್ನ ಕರ್ಕೊಂಬರಲಿ, ಕರ್ಕೊಂಬರದೇ ಇದ್ರೂ ಪರವಾಗಿಲ್ಲ, ಒಂದು 50 ಆದ್ರೂ ಕರ್ಕೊಂಬರಲಿ ದೇವರೇ. ಉಳಿದಂತ 50 ನಾವು ಹೆಂಗಾದ್ರೂ ಮನೆಯಾಗ ತಿಂದು ಖಾಲಿ ಮಾಡ್ತೀವಿ, ಒಂದು 50 ಹುಡುಗರಾದ್ರು ಕರ್ಕೊಂಬರ್ಬೇಕು ದೇವ್ರ ಅಂತ ಇವ್ರು ಪ್ರೇಮ ಹಾಕೊಂಡ್ ಹೋಗಿ ಮನೆಯಾಗ ಇಟ್ಬಿಟ್ರು. ಭಾನುವಾರ 4 ಗಂಟೆಗೆ ಸಂಡೇ ಕ್ಲಾಸು, 4:15 ಆಯ್ತು. ಯಾವಾಗಲೂ ಬರುವವರು 4 ಜನ, ಈಗ ಒಬ್ರು ಬರ್ತಾರೆ. ಏನೇ ನಾ ಟೈಮ್ ಹೋಗ್ತಾ ಇದೆ, ಪಾಸ್ಟರ್ಗೆ ಭಯ ಬರ್ತಾ ಇದೆ. ಅವ್ರು ಇರುವಂತ ಸ್ಥಳ ಬೆಟ್ಟದ ಸ್ಥಳ, ಎತ್ತರವಾದ ಸ್ಥಳ ಅಲ್ಲ. ಸ್ವಲ್ಪ ನೋಡಿದ್ರು, ನೋಡುವಾಗ ಆ ಹುಡುಗ ಒಂದು ಗುಂಬನ್ನ ಕರ್ಕೊಂಬರ್ತಾನೆ. ಇದೊಂದು ಭಯಂಕರ ಖುಷಿ. ಗುಂಬು ಬಂತು ಬಂತು ಬಂತು, ಹತ್ರ ಬಂದಾಗ ಭಯಂಕರ ಜನ, 100 ಜನ ಮಾಡಿದ್ದಾರೆ. ಎಷ್ಟು ಮಂದಿ ಕರ್ಕೊಂಬಂದಿ ಅಂತ ಹೇಳಿದಾಗ ಆ ಹುಡುಗ ಹೇಳಿದ, ಮಾಸ್ಟರ್ ನೀವು ಎಲ್ಲರಿಗೂ ಆಪಲ್ ಕೊಡ್ತೀನಿ ಅಂತ ಹೇಳಿದಿರಲ್ಲ, 500 ಮಂದಿ ಕರ್ಕೊಂಬಂದಿರಿ. ಮಾಸ್ಟರ್ ತಲೆ ತಿರುಗಿ ಪಟ್ಟಣ ಕೇಳ್ಬಿಟ್ಟ, ಬಿದ್ದುಕೊಳ್ಳೆ ನೀರು ತಗೊಂಡು ಮಾಸ್ಟರ್ ಮುಖಕ್ಕೆ ಬಡದು, ಮಾಸ್ಟರ್ 500ಕ್ಕೆ ಹಿಂಗೆ ಬಿದ್ದರೆ ನನ್ನ ತಂಗಿ ನೋಡ್ರಿ ಇನ್ನೊಂದು 500 ಮಂದಿ ಕರ್ಕೊಂಬಿ. ನಡೆದಂತ ವಿಷಯ ಈಗ ಮಾಸ್ಟರ್ಗೆ ಹೊರಗಡೆ ಗಬ 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 ಅಂತ ಎಲ್ಲರೂ ಬಂದಾರ. ಹಾಡು ಬರ್ತಾಳ, ಮ್ಯೂಸಿಕ್ ಬರ್ತಾಳ, ವಾಕ್ಯ ಬರ್ತಾಳ, 1000 ಮಂದಿಗೆ ನಾನು ಎಲ್ಲಿ ಹೋಗಿ ಆಪಲ್ ಕೊಡಲಿ? ಒಳಗಡೆ ಮೈಂಡ್ ಎಲ್ಲ ಅವ್ರಿಗೆ ಕ್ಯಾಲ್ಕುಲೇಟ್ ಆಗ್ತದೆ,
ಒಂದು ಆಪಲ್ ಅಲ್ಲಿ 5 ಪೀಸ್ ಮಾಡಿದ್ರು 500 ಮಂದಿಗೆ ಬಡಕ ಆಗ್ತದೆ. 1000 ಮಂದಿಗೆ ಎಲ್ಲಿ ಹೋಗಿ ಬಂದಿದ್ದೇವ್ರೆ? ಸರಿ ಪರವಾಗಿಲ್ಲ, ಏನಾದ್ರೂ ಅಡ್ಜಸ್ಟ್ ಮಾಡೋಣ. ಈಗ ಎಲ್ಲ ಮೀಟಿಂಗ್ ಎಲ್ಲ ಮುಗಿತು, ಈಗ ಆಪಲ್ ಏನ್ ಮಾಡ್ಬೇಕು ಕೊಡ್ಬೇಕು. ಪಾಸ್ಟರ್ ಹೇಳಿದ್ರು ಹುಡುಗನಿಗೆ ಆ ಕಿಚನ್ ಅಲ್ಲಿ ಒಂದು ಗುಡ್ಡಿ ಇದೆ ತಗೊಂಬ ಅಂತ. ಅವನು ಹೊರಗಡೆ ಹೋಗಿದವನು ಪಾಸ್ಟರ್ ಯಾವ ಗುಡ್ಡಿನ ತಗೊಂಬರ್ಲಿ ಅಂತ. ಯಾವ ಗುಟ್ಟಿನ? ಇರುವುದೇ ಒಂದೇ ಗುಟ್ಟಿದಾನೆ ಇವನು, ಏನು ಯಾವ ಗುಟ್ಟಿನ ತಗೊಂಬರ್ಲಿ ಅಂತ. ನಾನು ಮತ್ತೆ ಏನ್ ನೋಡಿದ ಅಂತ ಹೇಳಿ ಒಳಗಡೆ ಹೋದ್ರೆ ಕಿಚನ್ ಒಳಗಡೆ ಹೋಗಿದಾಗ ಮಾಸ್ಟರ್ ಎಂಬುದಾಗಿ ಓಡಾಡಿ ಹತ್ತರು. ಅಲ್ಲಿ 11 ಗುಟ್ಟಿಗಳು ಒಳಗಡೆ ಸಂತೋಷವಾಗಿ ಕೊಡ್ತಾ ಇದ್ರೆ 1000 ಕರೆಕ್ಟ್ ಆಗಿ ಒಂದೊಂದು ಬುಟ್ಟಿಯಲ್ಲಿ 100 ಆಪಲ್ ಇತ್ತು. 10 ಬುಟ್ಟಿ ಎಲ್ಲಾದ್ರೂ ಕೊಟ್ಟಾಯ್ತು, ಇನ್ನ ಎಷ್ಟು ಉಳಿದಿದೆ? ಇನ್ನ ಒಂದಿದೆ, ಸರಿ ಅದನ್ನು ಕೊಟ್ಬಿಡೋಣ ಅಂತ ಹೇಳಿದಾಗ ದೇವರು ಹೇಳಿದ್ರಂತ ಸ್ಟಾಪ್. ಆ ಒಂದು ಬುಟ್ಟಿ ನೀನ್ ನಿನ್ನ ರೊಕ್ಕದಲ್ಲಿ ತಗೊಂಬಂದಿದ್ದ ಬುಟ್ಟಿ, ಅದ ನೀನೇ ತಿನ್ನು. ಆಮೇಲೆ ವಾರ 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 ಇವರಿಗೆ ಕಂಟ್ರೋಲ್ ಮಾಡಕ್ಕೆ ಆಗದೆ ಜನರು ಬಂದ್ರೆ ಅರೆಯಲ್ಲ. ಪಾಸ್ಟರ್ಗೆ ಆ ಜನರನ್ನ ದೇವರು ಮರೆಯಾಗಿ ಇಟ್ಟಿದ್ದರು. ಅರೆಯಲ್ಲೋಯ್ಯ, ಅಷ್ಟು ಮಂದಿಯನ್ನ ದೇವರ ಮಗನೇ ಮಗಳೇ ದೇವರ ಪ್ರೀತಿಸುವಂತ ನಿನಗೆ ದೇವರು ಮುಚ್ಚಿಟ್ಟಿದಂತ ಮರೆಯಾಗಿ ಇಟ್ಟಿದಂತ ಎಲ್ಲವೂ ನಿನಗೆ ಕೊಡಲಿಕ್ಕಿದ್ದಾರೆ. ನಿನಗೆಂದು ಗೊತ್ತ, ಚಕ್ಕರಿಯನ್ನು ಎಣಿಸಬಂತ ಒಂದು ದಂಪತಿಗಳು ದೇವರ ಸಮೂಹದಲ್ಲಿ ಮಕ್ಕಳಿಗಾಗಿ ಬೇಡಿ 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 ಕೊನೆಯದಾಗಿ ವಯಸ್ಸಾಗಿದ ಮೇಲೆ ಇನ್ನು ಮೇಲೆ ನನಗೆ ಮಕ್ಕಳು ಹುಟ್ಟುವುದಿಲ್ಲ ಅಂತ ಇವರು ಹೇಳ್ಬಿಟ್ರು. ಎಲ್ಲ ಜನ ಇವನಿಗೆ ಮಕ್ಕಳಿಲ್ಲ, ಇವನ್ ಪಂಜೆ ಅಂತ ಹೇಳ್ಬಿಟ್ರು. ಆದ್ರೆ ಈ ಪಂಜೆ ಎಂಬುದಾಗಿ ಹೇಳಿದಂತ ಇವರ ಒಳಗಡೆ ದೇವರು ಸ್ನಾನಿಕನಾದ ಯೋಗಾನ್ ಎಂಬುದಾದ ದೇವರ ಪ್ರವಾದಿಯನ್ನ ಮರೆಯಾಗಿ ಇಟ್ಟಿದ್ದನ್ನ ದಿನಗಳು ಬರುವಾಗ ದೇವರು ತಡೆದುಕೊಟ್ರು. ಅದೇ ಭಯ ಅನ್ನ ಎಂಬುದಾದ ಪಂಜೆ ಅವಮಾನ ನಿಂದೆ ತಡೆಗಾತಾಳೆ. ಯಾಕೆ ಜೀವನ ಮಾಡ್ಬೇಕು, ಸಾಯ್ಬೇಕು ಎಂಬುದಾಗಿ ಹೇಳ್ತಾ ಇದ್ದಾಳೆ. ಆದ್ರೆ ಆಕೆಗೆ ಗೊತ್ತಿಲ್ಲ, ಆಕೆ ಹೊರಗಡೆ ದೇಶದ ಪ್ರವಾದಿಯಾಗಿರುವಂತ ಸಮುವೇಲನನ್ನ ದೇವರು ಮರೆಯಾಗಿ, ದೇವರ ಮಗನೇ ಮಗನೇ ನಿನಗೆ ಮರೆಯಾಗಿ ಇಟ್ಟಿರುವಂತ ಪ್ರವಾದನೆ ಹೊರಗಲು ನಿನಗೆ ಮರೆಯಾಗಿ ಇಟ್ಟಿರುವುದು ನಿನ್ನ 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 ಸೇವೆಯಲ್ಲಿ ಇರುವಂತ ಅಭಿವೃದ್ಧಿ ನಿನಗೆ ಮರೆಯಾಗಿ ಇಟ್ಟಿರುವಂತ ಸಕಲ ಆಶೀರ್ವಾದವನ್ನ ದೇವರು ನಿನ್ನ ಮುಂದೆ ತೋರಿಸಿ ಕೊಡುವಂತ ಕಾಲ ಬಂದಿದೆ. ನಿನಗೆ ಮರೆಯಾಗಿ ಇಟ್ಟಿರುವಂತ ಎಲ್ಲವನ್ನು ಕೂಡ ಅಪ್ಪ ನಿನಗೆ ಕೊಡಲಿಕ್ಕಿದ್ದಾನೆ. ಕರಗರ ತಟ್ಟಿ ಎಂಬುದಾದ ಒಬ್ಬ ವ್ಯಕ್ತಿ ಎಲಿಷನಿಗೆ ಅವನನ್ನ ಮನೆಯಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಅವನಿಗೆ ಉಪಚಾರ ಮಾಡಿದಂತ ಒಬ್ಬ ವ್ಯಕ್ತಿ. ಆಕೆ ಎಲಿಷನನ್ನ ನೋಡಕ್ಕೆ ಓಡಿ ಬರ್ತಾಳೆ. ಏನ್ ಬರ್ತಾಳೆ ಗೊತ್ತಾ? ಅಲ್ಲಿ ಆಕೆ ಕೇಳೇ ಇಲ್ಲ. ಆ ಕೇಳದೆ ಇರುವಾಗ ಆ ಮನೆಯಲ್ಲಿ ಉಪಚಾರ ಎಲ್ಲ ಕಾರ್ಯಗಳು ಮುಗಿಸಿ ಹೋಗುವಾಗ ನಿನಗೆ ಏನ್ ಬೇಕಂತ ಕೇಳಿದಾಗ ನನಗೆ ಎಲ್ಲವೂ ಚೆನ್ನಾಗಿದೆ ಅಂತ ಆಕೆ ಹೇಳಿದಾಗ ಆಕೆ ಕೆಲಸ ಅವನ ಕೆಲಸವನ್ನು ಹೇಳ್ತಾ ಇದ್ದಾನೆ ಈಕೆಗೆ ಮಕ್ಕಳಿಲ್ಲ ಅಂತ. ಅವಾಗ ಎಲಿಷನ ಪ್ರಾರ್ಥನೆಯಲ್ಲಿ ದೇವರು ಒಂದು ಮಗನನ್ನ ಕೊಟ್ರು. ಆ ಮಗ ಆಟ ಆಡ್ತಾ ಇದ್ದಾಗ ದೀರಂತ ತಲೆನೋವು ಬಂತು, ಕೆಳಗೆ ಬಿದ್ದು ಸತ್ತೋಗ್ಬಿಟ್ಟ. ಸತ್ತೋಗ್ಬಿಟ್ಟ ಅವನ್ನ ತಗೊಂಡು ಹೋಗಿ ಈ ದೇವರ ಮನುಷ್ಯನು ಯಾವ ರೂಂಬಳಿ ಇಟ್ಟನೋ ಆ ರೂಂಬಳಿ ಇಟ್ಬಿಟ್ಟು ಈಗ ಪುರುಷನು ಹೊಳದಲ್ಲಿ ಇದ್ದಾನೆ. ಪುರುಷನಿಗೆ ಫೋನ್ ಮಾಡ್ತಾರೆ, ರೀ ನನಗೆ ಒಂದು ವಾಹನ ಬೇಕು, ವಾಹನವನ್ನ ಕಳಿಸ್ರಿ ಅಂತ. ಕತೆ ಬೇಕು ಕಳಿಸ್ರಿ. ಯಾಕಮ್ಮ ಇವತ್ತು ಏನ್ ನಡೆದಿತ್ತು, ಏನಕ್ಕೋಸ್ಕರ ವಾಹನ ಕೇಳ್ತಾ ಇದೀಯಾ? ಏನಾದ್ರೂ ತಪ್ಪಾಯ್ತಾ, ಏನಾದ್ರೂ ಕಡಿಮೆ ಆಯ್ತಾ, ಏನಾದ್ರೂ ಒಂದು ಕೊರತೆ ಆಯ್ತಾ ಅಂತ ಹೇಳಿದಾಗ ಇಲ್ಲ ಇಲ್ಲ ಎಲ್ಲ ಸರಿ, ನಾನು ದೇವರ ಸೇವಕನ್ನ ನೋಡಕ್ಕೆ ಹೋಗ್ಬೇಕು, ವಾಹನ ಕಳಿಸಿ. ಸತ್ತಂತ ತೀರ್ಕೊಂಡಿದ್ದಂತ ಮಗಳನ್ನ ತೀರ್ಕೊಂಡಿದ್ದಂತ ಹೇಳಿಲ್ಲ. ಅಲ್ಲಿ ಇಟ್ಬಿಟ್ಟು ಎಲ್ಲ ಸರಿಯಾಗಿದೆ, ಏನು ತೊಂದರೆ ಇಲ್ಲ,
ನಾನು ಹೋಗಿ ಅವರನ್ನ ಭೇಟಿಯಾಗಿ ಬರ್ತೀನಿ. ಅಲ್ಲಿ ಬೆಟ್ಟದ ಮೇಲೆ ಎಲೀಷನ ಅಯ್ಯ ಕೂತಿದ್ದಾರೆ. ಅಲ್ಲಿ ಅವ್ರು ನೋಡುವಾಗ ಹೇಳ್ತಾ ಇದ್ದಾರೆ, ಸೋನೆ ಮೇಲೆ ಬರ್ತಾ ಇದ್ದಾರೆ, ದೇವರು ಇವಳ ಗೀತೆ ವಿಷಯವನ್ನ ನನಗೆ ಮುಚ್ಚಿಟ್ರು, ಇವಕ್ಕೆ ವಿಷಯವನ್ನ ದೇವರು ನನಗೆ ಗುಪ್ತವಾಗಿಟ್ರು, ದೇವರು ನನಗೆ ಮರೆಯಾಗಿಟ್ಟಿದ್ರು, ದೇವರು ನನಗೆ ತಿಳಿಸಿಲ್ಲ ಎಂಬುದಾಗಿ ಹೇಳುವಾಗ ಎಲೀಷನ ಶಿಷ್ಯನಿಗೆ ಹೋಗಿ ಯಾಕೆಂದ್ರೆ ಏನ್ ಬೇಕಂತ ಕೇಳ್ಕೊಂಬ, ಎಲ್ಲ ಸುಗದಾನ ಅಂತ ಕೇಳ್ಕೊಂಬ ಅಂತ ಹೇಳಿದಾಗ ಆಕೆ ಏನ್ ಹೇಳಿ ಗೊತ್ತಾ, ಇಲ್ಲಿ ಬಂದು ಕೇಳ್ತಾ ಇದ್ರೆ ಎಲೀಷ ಕೆಲಸದವನು ಎಲ್ಲ ಸುಗವ ಅಂತಾಗ ಈಕೆ ಹೇಳಿದ, ಎಲ್ಲ ಸುಗವೇ, ಎಲ್ಲ ಮಗು ತಿನ್ಕೊಂಡಿದೆ, ಹೇಳಿ ಎಲ್ಲ, ಏ ಹೇಳ್ರಿ ಎಲ್ಲ, ಎಲ್ಲ ಹೇಳಿದವ್ರಿಗೆಲ್ಲ ಸುಗ ಆಗುತ್ತದೆ, ಅಲ್ಲೇನೋ ಎಲ್ಲ ಸುಗವೇ ಅಂತ ಹೇಳಿ ಮೇಲುಗಡೆ ಎಲೀಷನನ್ನ ಭೇಟಿ ಆಗಕ್ಕೆ ಹೋಗುವ ತನಕ ಹೇಳಿದ, ಹೋಗಿ ರಪ್ಪ ಅಂತ ಆತನ ಪಾದ ಹೋಗಿ ಇಳಿದು ಕಂಡ, ಅಲ್ಲೇನೋ ಸತ್ತಂತ ಮಗನನ್ನ ಜೀವಂತವಾಗಿ ದೇವರು ಎಬ್ಬಿಸಿ ಕೊಟ್ಟನು. ಹಾಲೆಲೂಯಾ, ನಿನ್ನ ಸತ್ತಂದ ಆಶೀರ್ವಾದ, ನಿನ್ನ ಸತ್ತಂದ ವರಗಳು, ನಿನ್ನ ಸತ್ತಂದ ಸೇವೆ, ನಿನ್ನ ಸತ್ತಂದ ರಕ್ಷಣೆ, ನಿನ್ನ ಕುಟುಂಬದಲ್ಲಿ ಸತ್ತಂದ ಸಂತೋಷ, ನಿನ್ನ ಜೀವಿತದಲ್ಲಿ, ನಿನ್ನ ಶರೀರದಲ್ಲಿ ಸತ್ತಂದ ಬಲ ಎಲ್ಲವೂ ದೇವರು ಮರೆಯಾಗಿ ಇಟ್ಟಿದ ಗುಣಗ ಅದನ್ನ ನಿನಗೆ ಕೊಡುವಂತ ಕಾಲ ಬಂದಿದೆ. ದೇವರು ಮರೆಯಾಗಿ ಇಟ್ಟಿದ್ದೆಲ್ಲವನ್ನು ಕೂಡ ನೀನು ಹೊಂದಿಕೊಳ್ಳುತ್ತೀ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸಮಯ ಆಯಿತು, ಇನ್ನ ಮೇಲೆ ಪ್ರಸಂಗ ಮಾಡುವುದಿಗೆ ಜಾಸ್ತಿ ಇದೆ, ಸಮಯ ಇಲ್ಲ. ಕಂಡಲ ಮುಚ್ಚಿನ ಪ್ರಾರ್ಥಿಸೋಣ. ಥ್ಯಾಂಕ್ ಯು ಲಾರ್ಡ್ ಜೀಸಸ್.